ಸ್ನೇಹಿತರೆ, ನಾವೀಗ ICT ಕರಿಕ್ಯುಲಮ್ ಪೋರ್ಟಲ್ನಲ್ಲಿ ಹೇಗೆ ಲಾಗಿನ್ ಆಗಬೇಕು ಎಂಬುದನ್ನು ನೋಡೋಣ. ಮೊದಲಿಗೆ ictcurriculum.gov.in ವೆಬ್ಸೈಟ್ಗೆ ಹೋಗುವುದು, ತದನಂತರ ಕೋರ್ಸಸ್ ಫಾರ್ ಟೀಚರ್ ಟ್ಯಾಬ್ನಲ್ಲಿ ಲಾಂಚ್ ಕೋರ್ಸಸ್ಸನ್ನು ಕ್ಲಿಕ್ ಮಾಡುವುದು. ಲಾಂಚ್ ಕೋರ್ಸಸ್ನಲ್ಲಿ ಕರ್ನಾಟಕವನ್ನು ಕ್ಲಿಕ್ ಮಾಡುವುದು. ಕರ್ನಾಟಕದಲ್ಲಿ ನೀವೀಗ ರಿಫ್ರೆಷರ್ ತರಬೇತಿಯನ್ನು ಪಡೆಯುತ್ತಿದ್ದರೆ ರಿಫ್ರೆಷರ್ ಎಂದು, ಇಂಡಕ್ಷನ್ ಒನ್ ತರಬೇತಿಯನ್ನು ಪಡೆಯುತ್ತಿದ್ದರೆ ಇಂಡಕ್ಷನ್ ಒನ್ ಅನ್ನು ಕ್ಲಿಕ್ ಮಾಡಬೇಕು. ಉದಾಹರಣೆಗೆ ನಾವೀಗ ಇಂಡಕ್ಷನ್ ಒನ್ ತರಬೇತಿಯನ್ನು ಪಡೆಯುತ್ತಿದ್ದೇವೆ ಎನ್ನುವುದಾದರೆ, ಇಲ್ಲಿ ಇಂಡಕ್ಷನ್ ಒನ್ನಲ್ಲಿ ಮೂರು ಫೋಲ್ಡರ್ಗಳು ಇರ್ತವೆ. ಒಂದು ಇಂಡಕ್ಷನ್ ಒನ್ ಫಾರ್ 16, 17, 17, 18 ಟೀಚರ್ಸ್, ಫಾರ್ 18, 19 ಟೀಚರ್ಸ್, ಫಾರ್ ಡೈರೆಕ್ಟ್ ಲೆಕ್ಚರ್ಸ್. ನಾವು 18, 19 ಸಾಲಿನಲ್ಲಿ ತರಬೇತಿಯನ್ನು ಪಡೆಯುತ್ತಿರುವುದರಿಂದ ಈ ಫೋಲ್ಡರನ್ನು ಕ್ಲಿಕ್ ಮಾಡಬೇಕು. ಫೋಲ್ಡರನ್ನು ಕ್ಲಿಕ್ ಮಾಡಿದರೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಕೇಳುತ್ತದೆ. ಯೂಸರ್ ನೇಮ್ ಸಾಮಾನ್ಯವಾಗಿ ನಿಮ್ಮ ಇಮೇಲ್ ಐಡಿಯನ್ನೇ ಯೂಸರ್ ನೇಮ್ ಆಗಿ ನೀಡಲಾಗುತ್ತದೆ, ಹಾಗೂ ಡೀಫಾಲ್ಟ್ ಪಾಸ್ವರ್ಡ್ @123 ಆಗಿರುತ್ತದೆ. ತದನಂತರ ನೀವು ಆ ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಳ್ಳಬೇಕು. ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಳ್ಳಬೇಕಾದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈಗ ಕೋರ್ಸಿನ ಪ್ಲಾಟ್ಫಾರ್ಮ್ ಈ ರೀತಿ ಕಾಣುತ್ತದೆ. ಮೊದಲಿಗೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ನಲ್ಲಿ ನಿಮ್ಮ ಪ್ರೊಫೈಲನ್ನು ಎಡಿಟ್ ಮಾಡುವುದು ಹೇಗೆ ಎಂಬುದನ್ನು ಡೀಟೇಲಾಗಿ ನೀಡಿರಲಾಗುತ್ತದೆ. ನಿಮ್ಮ ಪ್ರೊಫೈಲನ್ನು ಎಡಿಟ್ ಮಾಡುವುದು, ತದನಂತರ ಎಂಟ್ರಿ ಲೆವೆಲ್ ಕ್ವಶನೇರ್ ಇರುತ್ತದೆ. ಅಲ್ಲಿ ನಾವು ICETಯಲ್ಲಿ ಯಾವ ಸ್ತರದಲ್ಲಿದ್ದೇವೆ ಎಂಬುದನ್ನು ಪರೀಕ್ಷಿಸಲು ಈ ಎಂಟ್ರಿ ಲೆವೆಲ್ ಕ್ವಶನೇರ್ ಇರುತ್ತದೆ. ನಂತರ ಒಂದೊಂದೇ ಸೆಷನ್, 18 ಸೆಷನ್ಗಳಿರ್ತದೆ. 18 ಸೆಷನ್ನಲ್ಲಿ ಈಗ ಅಸೈನ್ಮೆಂಟ್ಗಳನ್ನು ಹೇಗೆ ಸಬ್ಮಿಟ್ ಮಾಡುವುದು ಎಂದು ನೋಡೋಣ. ನಾನು ಉದಾಹರಣೆಗೆ ಸೆಷನ್ 9 ತೆಗೆದುಕೊಳ್ಳುತ್ತೇನೆ. ಸೆಷನ್ 9 ಇರುತ್ತದೆ. ಇಲ್ಲಿ ಎರಡನೇ ಅಸೈನ್ಮೆಂಟನ್ನು ತೆಗೆದುಕೊಳ್ಳೋಣ. ಅಸೈನ್ಮೆಂಟ್ ಈ ರೀತಿ ಇರುತ್ತದೆ. ಇಲ್ಲಿ ಆ್ಯಡ್ ಸಬ್ಮಿಷನ್ ಎಂದು ಕ್ಲಿಕ್ ಮಾಡಬೇಕು. ಆ್ಯಡ್ ಸಬ್ಮಿಷನ್ ಎಂದು ಕ್ಲಿಕ್ ಮಾಡಿದರೆ ನಮಗೀಗ ಇಲ್ಲಿ ಆನ್ಲೈನ್ ಟೆಕ್ಸ್ಟ್ ರೂಪದಲ್ಲಿ ಒಂದು ಬಾಕ್ಸ್ ಬರುತ್ತದೆ. ಆನ್ಲೈನ್ ಟೆಕ್ಸ್ಟ್ ಅಂದರೆ ನಾವು ಗೂಗಲ್ ಡ್ರೈವ್ ಲಿಂಕನ್ನು ನೀಡಬೇಕು. ಗೂಗಲ್ ಡ್ರೈವ್, ಇಲ್ಲಿ ಅಸೈನ್ಮೆಂಟ್ ನಂಬರ್ ಫೋಲ್ಡರ್ ಇದೆ, ಅದರಲ್ಲಿ 9ನೇ ಅಸೈನ್ಮೆಂಟ್ ನಂಬರ್ 2 ಫೋಲ್ಡರ್ನಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಗೆಟ್ ಶೇರಬಲ್ ಲಿಂಕ್ ಬರುತ್ತದೆ. ಗೆಟ್ ಶೇರಬಲ್ ಲಿಂಕಲ್ಲಿ ಆ ಲಿಂಕನ್ನು Ctrl-C ಇಂದ ಕಾಪಿ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡಬಾರದು. ಇಲ್ಲಿ ಆಪ್ಷನ್ ಇರುತ್ತದೆ ಲಿಂಕ್ ಎಂದು, ಆ ಲಿಂಕನ್ನು ಕ್ಲಿಕ್ ಮಾಡಿ Ctrl-V ಮಾಡಿದರೆ, ಕ್ರಿಯೇಟ್ ಲಿಂಕ್ ಎಂದು ಕೊಟ್ಟಿದರೆ ಈಗ ನಿಮ್ಮ ಲಿಂಕ್ ರೆಡಿಯಾಗಿರುತ್ತದೆ. ಸೇವ್ ಚೇಂಜಸ್ ಕೊಡುವುದು, ಸಬ್ಮಿಟ್ ಅಸೈನ್ಮೆಂಟ್ ಎಂದು ಹೇಳುವುದು. ಈ ಅಸೈನ್ಮೆಂಟ್ ನಿಮ್ಮದೇ ವರ್ಕ್ ಎಂದು ದೃಢೀಕರಿಸಿ ಕಂಟಿನ್ಯೂ ನೀಡಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಅಸೈನ್ಮೆಂಟ್ ಸಬ್ಮಿಷನ್ ಆಗಿರುತ್ತದೆ. ಧನ್ಯವಾದಗಳು.